ಒಬ್ಬ ಮಂತ್ರಿ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದೆ ಅಂದ್ರೆ ಅದರ ಬಗ್ಗೆ ತನಿಖೆ ಮಾಡಿಸೋದು ಸರ್ಕಾರದ ಕರ್ತವ್ಯ ಆದರೆ ಶಶಿಕಲಾ ಜೊಲ್ಲೆ ಮೇಡಂ ವಿಚಾರದಲ್ಲಿ ಯಾಕೆ ಆಗಿ ಆಗ್ತಾ ಇಲ್ಲ ಸಚಿವಿಯ ಭ್ರಷ್ಟಾಚಾರವನ್ನ ಪ್ರೂಫ್ ಸಮೇತ ವರದಿ ಬಿತ್ತರಿಸಿದ್ರು ಕೂಡ ಪ್ರತಿಭಟನೆಗಳೇ ಆಗಹೋದ್ರು ಕೂಡ ಖುದ್ದು ಎಸಿಬಿಎ ಪರ್ಮಿಷನ್ ಕೊಡಿ ಅಂದ್ರು ಕೂಡ ಸ್ಪೀಕರ್ ಮಾತ್ರ ಗಪ್ಚುಪ್ಪಾಗಿದ್ದಾರೆ भ्रष्टाचार आरोप तावे तप्पु स्पष्टने उत्तर न्यूज फर्स्ट नली घनते सचिवय भ्रष्टाचार बिच्चिट्टु कळेदोयितु प्रकरण दोड्ड मट्टदल्लि चर्चे आगिरुवुदरिंद एसीबी कूड स्पीकर विश्वेश्वर हेगडे कागेरिगे पत्र बरेदु तनिखेगे पर्मिशन केळिद्दु आयितु आदरे पर्मिशन कोडदे स्पीकर हिंदे मुंदे नोड्तिद्दारे एळु तिंगळिंद स्पीकर टेबल मेलेये इदे पत्र सचिवे विरुद्धद तनिखेय अनुमतिगे मेना मेष न्यूज फर्स्ट नली वरदी बित्तर आगतिदंते बेळगावियल्ली माहिती हक्कु होराटगार भीमप्प गडाद एसीबिगे तनिखे नडेसुवंते दूरु कोट्टिद्रु ई दूरिनन्वय तनिखेगे अनुमति कोडुवंते स्पीकर विश्वेश्वर हेगडे कागेरिगे दूरु कूड कोट्टिद्रु आदरे स्पीकर केवल लेटर तेगेदुकोंडु टेबल मेले दूळु हिडिसुत्तिद्दारे ಕಳೆದ ವರ್ಷ ಸೆಪ್ಟೆಂಬರ್ 20 ರಂದು ಬೆಳಗಾವಿಯ ಎಸಿಬಿ ಅಧಿಕಾರಿಗಳು ಸ್ಪೀಕರ್ ಗೆ ಪತ್ರ ಬರೆದಿದ್ದರು ಅದರಲ್ಲಿ ನ್ಯೂಸ್ ಫಸ್ಟ್ ವರದಿ ಉಲ್ಲೇಖಿಸಿ ತನಿಖೆ ನಡೆಸಲು ಪರ್ಮಿಷನ್ ಕೇಳಿದ್ರು ಎಸಿಬಿ ಪತ್ರ ಬರೆದು 7 ತಿಂಗಳು ಕಳೆದರೂ ಸ್ಪೀಕರ್ ಟೇಬಲ್ ಮೇಲೆಯೇ ಆ ಪತ್ರ ದೂಳು ಹಿಡಿತಿದೆಯೇ ಹೊರತು ಪತ್ರಕ್ಕೆ ಯಾವುದೇ ಉತ್ತರ ಕೊಡದೆ ಸ್ಪೀಕರ್ ಮೌನಕ್ಕೆ ಶರಣಾಗಿದ್ದಾರೆ ಏತ ಸ್ಪೀಕರ್ ಅನುಮತಿ ಕೊಟ್ಟ ಬಳಿಕವೇ ಎಸಿಬಿ ತನಿಖೆ ನಡೆಸಲಿದೆ ಆದರೆ ತನಿಖೆಗೆ ಅನುಮತಿ ಕೊಡದೇ ಇರುವ ಸ್ಪೀಕರ್ ವಿರುದ್ಧವೇ ಈಗ ಹಲವು ಅನುಮಾನ ವ್ಯಕ್ತವಾಗಿದೆ ಹೀಗಾಗಿ ಬಹುಶಃ ಭ್ರಷ್ಟಾಚಾರ ಆರೋಪ ಹೊತ್ತಿರುವ ಸಚಿವೆ ಶಶಿಕಲಾ ಜೊಲ್ಲೆ ಮೇಲೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯ ಶ್ರೀರಕ್ಷೆ ಇದ್ದಂತೆ ಕಾಣಿಸುತ್ತಿದೆ ಭ್ರಷ್ಟಾಚಾರದ ಆರೋಪ ಹೊತ್ತರೂ ಅಡದಾರಿ ಹಿಡಿದು ಮತ್ತೊಮ್ಮೆ ಸಚಿವ ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದ್ದಾಯಿತು ಕೇಂದ್ರದ ಶ್ರೀರಕ್ಷಿನೇ ಇರಬೇಕಾದ್ರೆ ಏನ ಸ್ಪೀಕರ್ ಶ್ರೀರಕ್ಷೆ ಇರದೇ ಇರುತ್ತಾ ಅನ್ನೋದು ವಿಶ್ವೇಶ್ವರ ಹೆಗಡೆ ಕಾಗೇರಿಯ ನಡೆ ತೋರಿಸುತ್ತೆ ಹೋಗ್ಲಿ ಒಂದು ವೇಳೆ ಸ್ಪೀಕರ್ ಏನಾದರೂ ಎಸಿಬಿ ಪತ್ರ ಬರೆದಿರೋದು ಮರೆತಿದ್ರೆ ಈ ಸುದ್ದಿ ನೋಡಿದ ಮೇಲಾದರೂ ಎಚ್ಚೆತ್ತುಕೊಳ್ಳಲಿ ಶ್ರೀಕಾಂತ್ ಕುಬಕಟಿ ನ್ಯೂಸ್ ಫಸ್ಟ್ ಬೆಳಗಾವಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ